ಪೆಟ್ರೋಲ್ ಡೀಸೆಲ್ ಇಂದ ವಾಹನಗಳು ಓಡಾಡೋದು ಸಾಮಾನ್ಯ. ನಾವು ಕೂಡ ಇದನ್ನೇ ಉಪಯೋಗಿಸಿ ವಾಹನವನ್ನು ಓಡಿಸ್ತೀವಿ. ಆದರೆ ಈ ನಗರದಲ್ಲಿ ಜೈವಿಕ ಇಂಧನ ಅಂದರೆ ಬಯೋಡೀಸೆಲ್ನಿಂದ ಬಸ್ಸುಗಳು ಕಾರುಗಳು ಓಡಾಡೋಕ್ಕೆ ಶುರು ಮಾಡಿವೆ. ಇಲ್ಲೇ ಬಯೋಡೀಸೆಲನ್ನು ತಯಾರಿಸುವಂಥ ಒಂದು ಕೇಂದ್ರ ಕೂಡ ಇದೆ. ಅದೆಲ್ಲಿ ಬಯೋಡೀಸೆಲ್ ಬಸ್ ಓಡಾಡುತ್ತೆ, ಅದಲ್ಲಿ ಜೈವಿಕ ಡೀಸೆಲನ್ನು ತಯಾರಿಸಲಾಗುತ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ನಿರುಪಯುಕ್ತ ಎಣ್ಣೆಗಳಿಂದ ತಯಾರಾಗಿರೋ ಬಯೋಡೀಸೆಲ್, ಜೈವಿಕ ಇಂಧನದಿಂದ ಓಡಾಡೋ ಬಸ್ಗಳು, ಕರಾವಳಿಯಲ್ಲೊಂದು ಪರಿಸರ ಸ್ನೇಹಿ ತೈಲಗಾರ. ದೇಶದ ಜನರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಇದರಿಂದ ಹೇಗೆ ಪಾರಾಗಬಹುದು ಅಂತ ಆಲೋಚನೆಯಲ್ಲಿ ಜನರಿದ್ದಾರೆ. ಇದಕ್ಕೆಲ್ಲ ಏಕೈಕ ಪರಿಹಾರ ಅಂದ್ರೆ ಜೈವಿಕ ಇಂಧನ ಅಂದ್ರೆ ಬಯೋಡೀಸೆಲ್. ಎಸ್, ಕೇಂದ್ರ ಸರ್ಕಾರ ಬಯೋಡೀಸೆಲ್ ತಯಾರಿಕೆಗೆ ಸಬ್ಸಿಡಿ ಕೂಡ ಕೊಡ್ತಾ ಇದೆ. ಆದ್ರೆ ಈ ಬಗ್ಗೆ ಇನ್ನೂ ಜನರಿಗೆ ಜಾಗೃತಿ ಮೂಡಿ ಬಂದಿಲ್ಲ. ಪೆಟ್ರೋಲ್ ಡೀಸೆಲ್ಗೆ ಜೋತು ಬಿದ್ದಿರೋ ಜನರು ಬಯೋಡೀಸೆಲ್ ಅನ್ನ ಹೆಚ್ಚೆಚ್ಚು ಬಳಸತೊಡಗಿದ್ರೆ ದರ ಏರಿಕೆಯಿಂದ ಪಾರಾಗುವ ಜೊತೆಗೆ ಪರಿಸರ ಮಾಲಿನ್ಯದಿಂದ ಕೂಡ ಪಾರಾಗಬಹುದು. ಪೆಟ್ರೋಲ್ ಡೀಸೆಲ್ಗೆ ಜೋತು ಬಿದ್ದಿರೋ ಜನರು ಬಯೋಡೀಸೆಲ್ ಅನ್ನ ಹೆಚ್ಚೆಚ್ಚು ಬಳಸತೊಡಗಿದ್ರೆ ದರ ಏರಿಕೆಯಿಂದ ಪಾರಾಗುವ ಜೊತೆಗೆ ಪರಿಸರ ಮಾಲಿನ್ಯದಿಂದ ಕೂಡ ಪಾರಾಗಬಹುದು. ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ 100 ವರ್ಷದಿಂದ ಈ ಸಾರಿಗೆ ವ್ಯವಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ಅದೇ ರೀತಿ ಹಲವಾರು ಹೊಸತನಗಳನ್ನು ಕೂಡ ಪರಿಚಯಿಸ್ತಾ ಬರ್ತಾ ಇದೆ. ಅದೇ ರೀತಿ ಈ ವರ್ಷ ನಾವು ಜೈವಿಕ ಇಂಧನವನ್ನು ಬಳಸಬೇಕು, ಬಯೋಡೀಸೆಲನ್ನು ಬಳಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ನಾವು ಕಾರ್ಕಳದ ನಿಟ್ಟೆ ವಿದ್ಯಾಸಂಸ್ಥೆಯನ್ನು ನಮ್ಮ ಚಲೋ ತಂಡದಿಂದ ನಾವು ಏನು ಅವರನ್ನು ಅಪ್ರೋಚ್ ಮಾಡಿದಾಗ ಬಯೋಡೀಸೆಲನ್ನು ಸಪ್ಲೈ ಮಾಡುವಂತಹ ಒಂದು ಅವ್ರ ನಿರ್ಧಾರವನ್ನು ಮಾಡ್ತಾರೆ. ಅದೇ ರೀತಿ ನಾವು ನಮ್ಮ ಬಸ್ಗಳನ್ನು ಪ್ರಾಯೋಗಿಕ ಹಂತದಲ್ಲಿ 3 ಬಸ್ಗಳಿಗೆ ನಾವು ಜೈವಿಕ ಇಂಧನವನ್ನು ಬಳಸಿ ನಾವು ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಯಾವುದೇ ರೀತಿಯ ಈ ಇಂಧನದಿಂದ ಯಾವುದೇ ರೀತಿಯ ಬಸ್ಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಅದೇ ರೀತಿ ಈ ನಮ್ಮ ದೇಶದ ಕೇಂದ್ರ ಸರ್ಕಾರ ಏನಿದೆ ಅದು ಹಲವಾರು ಯೋಜನೆಗಳನ್ನು ಹಾಕಿದ ದೃಷ್ಟಿಯಲ್ಲಿ ನಮ್ಮದು ಒಂದು ಈ ಸಮಾಜಕ್ಕೆ ಏನು ಕೊಡುಗೆ ಇದೆ ಅದನ್ನು ಕೂಡ ಪರಿಚಯಿಸಲಿಕ್ಕೆ ನಮಗೆ ಕೂಡ ಒಂದು ಹೆಮ್ಮೆ ಆಗ್ತಾ ಇದೆ. ಅಂದಕ್ಕೆ ಬಯೋಡೀಸೆಲ್ ಅನ್ನ ಎಲ್ಲಿ ತಯಾರಿಸ್ತಾರೆ ಅಂದ್ರೆ ಕಾರ್ಕಳ ನಿಟ್ಟೆ ಮಹಾಲಿಂಗ ಅಡ್ಯಂತಾಯ ಸ್ಮಾರಕ ತಾಂತ್ರಿಕ ಕಾಲೇಜಿನಲ್ಲಿ ತಯಾರಿಸಲಾಗುತ್ತೆ. ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಆಶ್ರಯದಲ್ಲಿ ಇದನ್ನ 2011 ಆರಂಭಿಸಲಾಗಿತ್ತು. ಇಲ್ಲಿ ಅನುಪಯುಕ್ತ ಎನಿಸಿರುವ ಅಡುಗೆ ಎಣ್ಣೆ ಇದೀಗ ಇಂಧನದ ರೂಪು ಪಡೆಯುತ್ತಾ ಇದೆ. ಜೈವಿಕ ಇಂಧನ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆಯನ್ನಿಟ್ಟು ವಿನೂತನ ಪ್ರಯೋಗಕ್ಕೆ ನಾಂದಿ ಹಾಡಿರೋ ಈ ಕೇಂದ್ರದಲ್ಲಿ ಆಹಾರ ಸಂಸ್ಕರಣಾ ಘಟಕ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಬಳಕೆಯಾಗಿ ಬಿಟ್ಟಂತಹ ಎಣ್ಣೆ ಶುದ್ಧ ರೂಪ ಪಡೆದು ಅವುಗಳನ್ನು ಇಂಧನವಾಗಿ ಬಳಸ್ತಾ ಇರುವ ವಿಶೇಷ ಘಟಕ ಇಲ್ಲಿದೆ. ಈ ಎಣ್ಣೆಯು ಮೊದಲೇ ಖಾದ್ಯ ಗುಣಮಟ್ಟಕ್ಕೆ ಸಂಸ್ಕರಿಸಿರುವ ಕಾರಣದಿಂದಾಗಿ ಜೈವಿಕ ಡೀಸೆಲ್ ಉತ್ಪಾದನೆ ಬೇರೆ ಇಂಧನಗಳಿಗೆ ಹೋಲಿಸಿದರೆ ಕಡಿಮೆ ಸಮಯ ಮತ್ತು ವೆಚ್ಚ ಬೀಳುತ್ತವೆ. ತುಂಬಾ ಕಡಿಮೆ ಆಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ಅಥವಾ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಹೈಡ್ರೋಕಾರ್ಬನ್ ಆಗಿರ್ಬೋದು, ಈ ಎಲ್ಲ ಅಂಶಗಳು ಕೂಡ ನಾವು ಬರುವಂಥ ಹೊಗೆಯಲ್ಲಿ ಕಡಿಮೆ ಆಗ್ತದೆ. ಅದರಿಂದ ಇದೊಂದು ಪರಿಸರ ಸ್ನೇಹಿ ಇಂಧನ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ಮೋದಿಯವರ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರೆಲ್ಲ ಹೇಳಿದರ ಪ್ರಕಾರ ಇಂಧನ ಸಚಿವರು ಇದು ಗ್ರೀನ್ ಕಾನ್ಸೆಪ್ಟು. ನಾವು ಬಯೋಡೀಸೆಲನ್ನು ಗಿಡಗಳಿಂದ ಅಥವಾ ಅನುಪಯುಕ್ತ ವಸ್ತುಗಳಿಂದ ನಮ್ಮ ಭಾರತದಲ್ಲೇ ಉತ್ಪತ್ತಿ ಮಾಡಬೇಕು, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಮುಖಾಂತರ ನಾವೇ ಉತ್ಪತ್ತಿ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟು. ನಾವು ಈಗ ಸದ್ಯಕ್ಕೆ ನಾವು ಇದರ ಬಗ್ಗೆ ಒಂದು 10 ವರ್ಷದಿಂದ ಸಂಶೋಧನೆ ಮಾಡುತ್ತಾ ಇದ್ದೇವೆ. ಅದರಿಂದ ನಾವು ಇಲ್ಲಿ ಏನು ಹೇಳೋದಂತ ಹೇಳಿದರೆ ಜನರು ಇದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ಬಯೋಡೀಸೆಲನ್ನು ಬಳಕೆ ಮಾಡಬೇಕು. ಇದರಿಂದ ನಾವು ದೇಶಕ್ಕೂ ಕೂಡ ಒಂದು ಸಹಾಯ ಮಾಡಿದಾಗ ಆಗ್ತದೆ. ಇದೀಗ ಈ ಕೇಂದ್ರ ಜೈವಿಕ ಇಂಧನ ಉತ್ಪಾದನೆ ಹಾಗೂ ಬಳಕೆ ಕುರಿತು ವಿದ್ಯಾರ್ಥಿಗಳಿಗೆ, ರೈತರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ವೈಜ್ಞಾನಿಕ ಮತ್ತು ತಾಂತ್ರಿಕವಾಗಿ ಮಾಹಿತಿಯನ್ನು ನೀಡ್ತಾ ಇದೆ. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಕೃಷಿ ಮೇಳಗಳಂತಹ ವಿಶೇಷ ಕಾರ್ಯಕ್ರಮಗಳಲ್ಲಿ ಜೈವಿಕ ಇಂಧನ ಉತ್ಪನ್ನಗಳ ವಸ್ತು ಪ್ರದರ್ಶನ ಮಳಿಗೆಗಳ ಮೂಲಕ ಜನರಲ್ಲಿ ಜೈವಿಕ ಇಂಧನದ ಅರಿವು ಮೂಡಿಸಲು ಪ್ರಯತ್ನಿಸ್ತಾ ಇದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.